ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ಸ್ ಆಗುತ್ತೆ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ವಿಡಿಯೋ ನೋಡೋ ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಸಾಕಷ್ಟು ಜನ ನೋಡ್ಬೋದು ಎಕ್ಸಾಮ್ ಬರೆದು ಹುಡುಗರು ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಎಕ್ಸಾಮ್ ರಿಸಲ್ಟ್ ಅಂತೂ ಹುಡುಗರು ಕಾದು ಕುಂತಿದ್ದಾರೆ. ಸ್ನೇಹಿತರೆ, ಈಗ ಸ್ಟೇ ಬಿಟ್ಟಿದ್ದಾರೆ. ಸ್ನೇಹಿತರೆ, ಯಾಕೆ ನೋಡ್ಬೋದು ಅಂದರೆ ಭಾಳಷ್ಟು ಜನಕ್ಕೆ ಎಕ್ಸಾಮ್ ಬರೋ ಹುಡುಗರು ಕುಂತಿದ್ದಾರೆ. ಸ್ನೇಹಿತರೆ, ಯಾವಾಗ ಬರುತ್ತೆ ಅಂತ ರಿಸ್ಯೂಮ್ ನೋಡಿ, ಈಗ ಆಲ್ರೆಡಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಯಾವಾಗ ಬರುತ್ತೆ, ಯಾವ ಮಂತಿಗೆ ಬರುತ್ತೆ, ಯಾವ ವಾರ ಬರುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಕಿಪ್ ಮಾಡೋಕೂಡ ಅಂದ್ಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಅವರ ಟ್ವಿಟರಲ್ಲಿ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾವಾಗ ಬರುತ್ತೆ ಅಂತ, ಯಾಕಂದ್ರೆ ನೋಡಿ ಭಾಳಷ್ಟು ಜನ ಹುಡುಗರು ಈಗ ಎಕ್ಸಾಮ್ ಬರೆದು ಮಂತ ಒಂದು ತಿಂಗಳಿಗೆ ಕೂಡ ಆಗಿ ಬಂತು. ಸ್ನೇಹಿತರೆ, ಯಾಕಂದರೆ ಭಾಳಷ್ಟು ಹುಡುಗರು ಗಾಬರಿ ಕೂಡ ಆಗಿದ್ದಾರೆ. ಸ್ನೇಹಿತರೆ, ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸ್ನೇಹಿತರೆ, ಯಾವ ಥರ ಅಂದರೆ ಈಗ ನೋಡ್ಬೋದು ಈಗ ಮೇ ಆಗಿರ್ಬೋದು, ಹಾಗೆ ಇನ್ನು ಬರೋ ಮುಂದಿನ ತಿಂಗಳಾಗಿರ್ಬೋದು, ಹಾಗೆ ಇಂಥ ಹುಡುಗರು ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಎಕ್ಸಾಮ್ ಯಾವಾಗ ಬರುತ್ತೆ ಅಂತ, ಹಾಗೆ ಅವರೊಂದು ಕೂಡ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾವಾಗ ಬರುತ್ತೆ ಅಂತ ಅವರು ನೋಡಿ. ಸ್ನೇಹಿತರೆ, ಈಗ ಜೂನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಜೂನಲ್ಲಿ ಯಾವಾಗ ಬರುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಜೂನಲ್ಲಿ ಮೂರನೇ ವಾರ ಎಕ್ಸಾಮ್ ರಿಸಲ್ಟ್ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಆವಾಗ ಬರುತ್ತೆ. ಸ್ನೇಹಿತರೆ, ಆವಾಗ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡಿಕೋಬೋದು. ಸ್ನೇಹಿತರೆ, ಚೆಕ್ ಮಾಡೋದಂತ ಹೇಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನನ್ನ ಚಾನಲಲ್ಲಿ ಹಾಕಿರ್ತೀನಿ. ಸ್ನೇಹಿತರೆ, ಅಪ್ಲೋಡ್ ಮಾಡ್ತೀನಿ, ಆವಾಗ ವೀಡಿಯೋ ನೋಡ್ಬೋದು. ಸ್ನೇಹಿತರೆ, ಹೇಗೆ ಚೆಕ್ ಮಾಡೋದಂತ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬಿಟ್ಟು ಹೇಗೆ ಚೆಕ್ ಮಾಡೋದಂತ ವಿಡಿಯೋ ಒಂದು ಅಪ್ಲೋಡ್ ಮಾಡಿ ಹೇಳ್ತೀನಿ. ಸ್ನೇಹಿತರೆ, ಆವಾಗ ನನ್ನ ಚಾನಲ್ ಬರುತ್ತೋ ನೀವು ಈಸಿಯಾಗಿ ನೋಡ್ಬೋದು. ಸ್ನೇಹಿತರೆ, ಈಗ ಯಾವಾಗ ಬರುತ್ತೆ ಅಂತ ಮಾತ್ರ ಅಪ್ಡೇಟ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಎಲ್ಲ ಕಡೆ ಅಪ್ಡೇಟ್ ಬಿಟ್ಟಿದ್ದಾರೆ. ಸ್ನೇಹಿತರೆ, ಯಾವಾಗ ಬರುತ್ತೆ ಎಕ್ಸಾಮ್ ರಿಸಲ್ಟು ಅಂದರೆ ಮಾತ್ರ ಬಿಟ್ಟಿದ್ದಾರೆ. ಸ್ನೇಹಿತರೆ, ಅದೇ ಹೇಳಿದ್ದಾರೆ. ಸ್ನೇಹಿತರೆ, ಅಂದರೆ ಈಗ ನೋಡ್ಬೋದು ಮೂರನೇ ವಾರ, ಜೂನ್ ಮೂರನೇ ವಾರ ಬರುತ್ತೆ ಅಂತ ಹೇಳಿದ್ರೆ. ಸ್ನೇಹಿತರೆ, ಅಟ್ರ ವರ್ಡ್ ಬಂದರೂ ಬರ್ಬೋದು. ಸ್ನೇಹಿತರೆ, ಲಾಸ್ಟ್ ಫೈನಲ್ ಜೂನ್ ಮೂರನೇ ವಾರ ನೆಕ್ಕಿ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾಕಂದರೆ ವ್ಯಾಲ್ಯುವೇಷನ್ ಕೂಡ ನಡೀತಾ ಇದೆ. ಸ್ನೇಹಿತರೆ, ಈ ಕಾರಣದಿಂದ ಸ್ವಲ್ಪ ಡಿಲೇ ಆಗಿದೆ. ಸ್ನೇಹಿತರೆ, ಡಿಲೇ ಆದ ಕಾರಣದಿಂದ ಖಂಡಿತ ಜೂನ್ ಮೂರನೇ ವಾರ ಬಂದೇ ಬರುತ್ತೆ. ಸ್ನೇಹಿತರೆ, ಎಕ್ಸಾಮ್ ರಿಸಲ್ಟು ಗ್ಯಾರಂಟಿ ಕೊಡ್ತೇನೆ. ಸ್ನೇಹಿತರೆ, ಈ ಕಾರಣದಿಂದ ಎಲ್ಲ ಹುಡುಗರು ಗುಡ್ ಲಕ್ ಸ್ನೇಹಿತರೆ, ಯಾಕಂದರೆ ಯಾರು ಗಾಬರಿ ಪಡಬೇಡ. ಸ್ನೇಹಿತರೆ, ಯಾಕಂದರೆ ಎಲ್ಲ ಹುಡುಗರು ಸ್ವಲ್ಪ ಲೇಟ್ ಆಗಿದೆ, ಮುಂದೆ ಹೋಗುತ್ತಾ ಅಂದರೆ ಇನ್ನೂ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತ ಕಾಯ್ತಾರೆ. ಸ್ನೇಹಿತರೆ, ಅವರು ಈಗ ಟ್ವಿಟರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸ್ನೇಹಿತರೆ, ಅವರ ಟ್ವಿಟರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸ್ನೇಹಿತರೆ, ಜೂನ್ ಮೂರನೇ ವಾರ ಖಂಡಿತ ಬಿಟ್ಟೆ ಬಿಡುತ್ತೇವೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ನೆಕ್ಕಿ ಬಂದೇ ಬರುತ್ತೆ. ಸ್ನೇಹಿತರೆ, ಎಕ್ಸಾಮ್ ರಿಸಲ್ಟು ನೀಸಾಗಿ ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟು ವ್ಯಾಲ್ಯುವೇಷನ್ ಸ್ನೇಹಿತರೆ, ಮೇ 24ಕ್ಕೆ ವ್ಯಾಲ್ಯುವೇಷನ್ ಚಾಲು ಆಗಿತ್ತು. ಸ್ನೇಹಿತರೆ, ಜೂನ್ 15 ತಾರೀಕಿಗೆ ವ್ಯಾಲ್ಯುವೇಷನ್ ಮುಗಿತಾ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಅವರು ಆದ ಕಾರಣದಿಂದ ಸ್ವಲ್ಪ ಡಿಲೇ ಆಗುತ್ತೆ. ಸ್ನೇಹಿತರೆ, ಬರೋದು ಸ್ವಲ್ಪ ವೇಟ್ ಆಗುತ್ತೆ, ಅದನ್ನೆಕ್ಕಿ ಜೂನ್ ಮೂರನೇ ವಾರ ಬಿಡುತ್ತೇವೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಸ್ವಲ್ಪ ತಡವಾಗಿ ಬಂದರು ಸ್ನೇಹಿತರೆ ಗ್ಯಾರಂಟಿ ಬಂದೇ ಬರುತ್ತೆ. ಸ್ನೇಹಿತರೆ, ಜೂನ್ ಮೂರನೇ ವಾರ ನೀವು ಈಸಿಯಾಗಿ ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಯಾವ ಥರ ಚೆಕ್ ಮಾಡೋದಂತ ನನ್ನ ವೀಡಿಯೋದಲ್ಲಿ ಹಾಕ್ತೀನಿ. ಸ್ನೇಹಿತರೆ, ಅಪ್ಲೋಡ್ ಮಾಡಿ ಹಾಕ್ತೀನಿ. ಸ್ನೇಹಿತರೆ, ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಸರಿ, ಸದ್ಯದಲ್ಲೇ ನನ್ನ ಚಾನಲ್ ಅಪ್ಲೋಡ್ ಮಾಡ್ತೀನಿ. ವೀಡಿಯೋನ ಈಸಿಯಾಗಿ ನೋಡಿ ಚೆಕ್ ಮಾಡಿಕೊಳ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಯಾರ್ಯಾರು ವಿಡಿಯೋ ನೋಡ್ತಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಸದ್ಯದಲ್ಲಿ ಅಪ್ಡೇಟ್ ಕೂಡ ಬರ್ಬೋದು. ಸ್ನೇಹಿತರೆ, ಯಾಕೆ ಮತ್ತೆ ಈ ಕೂಡ ಎಕ್ಸ್ಚೇಂಜ್ ರೇಟ್ ಯಾವ ಥರ ಆಗೋದಿಲ್ಲ. ಸ್ನೇಹಿತರೆ, ಜೂನ್ ಎರಡನೇ ವಾರ ಬಂದು ಬರ್ಬೋದು, ಜೂನ್ ಮೂರನೇ ವಾರ ಖಂಡಿತ ಬರೋದೇ ಬರುತ್ತೆ, ಮತ್ತು ಅಷ್ಟು ಬಂದು ಬರ್ಬೋದು. ಸ್ನೇಹಿತರೆ, ವ್ಯಾಲ್ಯುವೇಷನ್ ಕೂಡ ನಡೀತಾ ಇದೆ. ಸ್ನೇಹಿತರೆ, ಆದ ಕಾರಣದಿಂದ ನೆಕ್ಕಿ ಖಂಡಿತ ಬಂದೇ ಬರುತ್ತೆ. ಯಾರ್ಯಾರು ಹುಡುಗರೇ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಿದ್ದಾರೆ. ಸ್ನೇಹಿತರೆ, ಯಾರ್ಯಾರು ಹುಡುಗರು ಎಕ್ಸಾಮ್ ಬರೆದಿದ್ದಾರೆ. ಸ್ನೇಹಿತರೆ, ಅಂಥವರೆಲ್ಲರೂ ವಿಡಿಯೋ ತೆಗೆ ಬಂದು ಕಮೆಂಟ್ ಮಾಡಿ, ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಲಕ್, ನೆಕ್ಕಿ ಗ್ಯಾರಂಟಿ ಎಲ್ಲರೂ ಪಾಸ್ ಆಗ್ತಾರೆ. ಸ್ನೇಹಿತರೆ, ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.